ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಬಫರ್ ಪ್ರೈಸ್ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಇದು ನಾನು ನನ್ನ ಕ್ಲಾಸ್ನಲ್ಲಿ ಮತ್ತು ನನ್ನ ಟ್ರೇಡಿಂಗ್ನಲ್ಲಿ ಬಹಳಷ್ಟು ಸಲ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದನ್ನು ಯೂಸ್ ಮಾಡಲೇಬೇಕಾಗತ್ತೆ. ನಾನು ಇದು ಯೂಸ್ ಮಾಡಿದ್ರೆ ನಮಗೆ ಒಂದು ಟ್ರೇಡಿಂಗಲ್ಲಿ ಕನ್ಫರ್ಮೇಷನ್ ಸಿಗುತ್ತೆ. ಏನು ಕನ್ಫರ್ಮೇಷನ್ ತೊಗೊಳ್ತೀರಲ್ಲ, ಯಾವ್ದಾರು ಒಂದು ಟ್ರೇಡ್ ಮಾಡಬೇಕಾದ್ರೆ ನೀವು ಒಂದು ಕನ್ಫರ್ಮೇಷನ್ ತೊಗೊಳ್ತೀರ. ಸೊ ನಾನು ಕನ್ಫರ್ಮೇಷನ್ ಯಾಕೆ ತೊಗೊಳ್ತೀನಿ ಅಂದರೆ, ಬಫರ್ ಪ್ರೈಸ್ ಮೂಲಕ ನಾನು ಕನ್ಫರ್ಮೇಷನ್ ತೊಗೊಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಬಫರ್ ಪ್ರೈಸ್ ಅಂದರೆ ಏನು, ಸೊ ಅದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ, ಮತ್ತು ನಾವು ಹೇಗೆ ಯೂಸ್ ಮಾಡ್ಕೋಬೋದು ಮುಂದೆ. ನಾನು ನಿಮ್ಗೆ ಏನು ಕ್ಲಾಸಸ್ಗಳು ಬರ್ತವೆ, ಸೊ ಅದನ್ನ ನೆಕ್ಸ್ಟ್ ನಮ್ಮ ಕ್ಲಾಸಸ್ ಯಾರು ತೊಗೊಳ್ತೀರಾ ಅವರಿಗೆಲ್ಲ ಭಾಳ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಏನಿದು ಬಫರ್ ಪ್ರೈಸ್, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ ಸರ್. ಸೊ ನಿಫ್ಟಿ ಇರುತ್ತೆ ಫಸ್ಟ್. ಸೊ ನಿಫ್ಟಿಗೆ ನಾವು ಎಷ್ಟು ತೊಗೊಳ್ತೀವಿ ಅಂದರೆ 5 ಪಾಯಿಂಟ್ ಬಫರ್ ತೊಗೊಳ್ತೀವಿ ಸರ್. ಅದು ಹೇಗೆ ತೊಗೊಳ್ತೀವಿ ಎಲ್ಲ ಹೇಳ್ತೀನಿ, ಫಸ್ಟ್ ಬರ್ಕೊಳ್ಳಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಎಷ್ಟು ತೊಗೊಳ್ತೀವಿ, ಬಫರ್ 10 ಪಾಯಿಂಟ್ಸ್ ತೊಗೊಳ್ತೀವಿ. ಅದೇ ರೀತಿ ಫಿನ್ ನಿಫ್ಟಿಯಲ್ಲಿ ಸಹಿತ ನಾವು 5 ಪಾಯಿಂಟ್ನ ಬಫರ್ ತೊಗೊಳ್ತೀವಿ. ಓಕೆ ನೋಡಿ, ಈ ಬಫರ್ ಪಾಯಿಂಟ್ಸ್ ಅನ್ನೋದು ಇದು ಕೇವಲ ಇಂಡೆಕ್ಸ್ ಅಥವಾ ಫ್ಯೂಚರ್ ಚಾರ್ಟಿಂಗ್ ಮಾತ್ರ ಯೂಸ್ ಆಗುತ್ತೆ. ಇದನ್ನು ಈ ಕಾನ್ಸೆಪ್ಟ್ನ ನೀವು ಆಪ್ಷನ್ಸಲ್ಲಿ ಯೂಸ್ ಮಾಡಬೇಡಿ. ಸೊ ಆಪ್ಷನ್ಸಲ್ಲಿ ನಾನು ಹೇಳ್ತೀನಿ ಬಫರ್ ಎಷ್ಟು ತೊಗೋಬೇಕು ಅಂತ, ಫಸ್ಟ್ ಇದು ತಿಳ್ಕೊಳ್ಳಿ. ಫ್ಯೂಚರಲ್ಲಿ ಮಾತ್ರ ಇದನ್ನು ನೋಡ್ಕೊಳ್ಳಿ, ಆಪ್ಷನ್ಸಲ್ಲಿ ನಾನು ಹೇಳ್ತೀನಿ ಎಷ್ಟು ತೊಗೋಬೇಕಾಗತ್ತೆ ಅಂತ. ಆಯಿತಾ? ಸೊ ಗೊತ್ತಾಯ್ತಲ್ಲ, ನಿಫ್ಟಿಯಲ್ಲಿ 5 ಪಾಯಿಂಟ್ ತೊಗೊಳ್ತೀವಿ, ಬ್ಯಾಂಕ್ ನಿಫ್ಟಿಯಲ್ಲಿ 10 ಪಾಯಿಂಟ್ಸ್, ಫಿನ್ ನಿಫ್ಟಿಯಲ್ಲಿ 5 ಪಾಯಿಂಟ್ಸ್ ತೊಗೊಳ್ತೀವಿ. ಸೊ ಏನಿದು ಬಫರ್ ಪಾಯಿಂಟ್? ಸೊ ಉದಾಹರಣೆಗೆ ಒಂದು ಎಕ್ಸಾಂಪಲ್, ಇಲ್ಲೊಂದು ಲೈನ್ ಹಾಕ್ಕೊಂಡಿರ್ತಾನೆ, ಇದೊಂದು ಲೈನ್ ಹಾಕ್ಕೊಂಡಿನಿ. ಓಕೆ, ಈ ಲೈನ್ ಇದು ಬ್ರೇಕ್ಔಟ್ ಆಯ್ತಲ್ಲ, ಇಲ್ಲಿ ಬ್ರೇಕ್ಔಟ್ ಆಯಿತು. ಈ ಬ್ರೇಕ್ಔಟ್ ಆದ ತಕ್ಷಣ ನೀವು ಏನು ಮಾಡ್ತೀರಿ ಸಾಮಾನ್ಯವಾಗಿ, ಓಕೆ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ಏನು ಮಾಡ್ತೀರಿ, ನೀವು ಎಂಟ್ರಿ ಮಾಡ್ಕೊತೀರಿ, ಕರೆಕ್ಟ್? ಸೊ ನಾವು ಯಾವ ಥರ ಎಂಟ್ರಿ ಮಾಡ್ಕೊತೀವಿ ಅಂದರೆ, ನಾವು ತಕ್ಷಣ ಬ್ರೇಕ್ಔಟ್ ಆದ ತಕ್ಷಣ ಎಂಟ್ರಿ ಮಾಡಲ್ಲ. ನಮಗೆ ಏನಾಗಬೇಕು ಗೊತ್ತಾ, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಸೊ ಮೊದಲೇದಾಗಿ ನಮಗೆ ನಾವು ಏನು ಲೈನ್ ಹಾಕೊತೀವಿ, ಈ ಥರ ನಮ್ದು ಏನು ಲೈನ್ ಇರುತ್ತೆ, ಇದು ಸಪೋರ್ಟರ್ ಆಗಿರ್ಬೋದು, ರೆಸಿಸ್ಟೆನ್ಸ್ ಆಗಿರ್ಬೋದು. ಓಕೆ, ಅದು ಸೆಕೆಂಡ್ರಿ. ಬಟ್ ನಮಗೆ ಒಂದು ಲೈನ್ ಈ ಥರ ಹಾಕೊಂಡಿರ್ತೀವಿ. ಈ ಲೈನ್ ಮೇಲೆ ನಮಗೆ ಫಸ್ಟ್ ಒಂದು ಕ್ಲೋಸ್ ಕೊಡಬೇಕು ಈ ಥರ ಕ್ಯಾಂಡಲ್. ಫಸ್ಟ್ ಥಿಂಗ್ ಏನು ಕೊಡಬೇಕು, ಕ್ಲೋಸ್ ಕೊಡಬೇಕು. ಕ್ಲೋಸ್ ಕೊಟ್ಟ ನಂತರ ಯಾವುದೇ ಕಾರಣಕ್ಕೂ, ಕ್ಲೋಸ್ ಕೊಟ್ಟ ನಂತರ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಒಂದು ಕ್ಯಾಂಡ್ಲು ಇದು ಒಂದು ಕ್ಲೋಸ್ ಕೊಡಬೇಕು. ಕ್ಲೋಸ್ ಕೊಟ್ಟ ನಂತರ ಆ ಹೈ ಮೇಲೆ ಅದು ನಾವು 5 ಪಾಯಿಂಟ್ ಬಫರ್ ಇಡ್ತೀವಿ. ನೋಡಿ ಹೇಳ್ತೀನಿ, ಇದು ಕ್ಲೋಸ್ ಕೊಟ್ಟಿದೆ ಎಷ್ಟಕ್ಕೆ, 17,764. ಈ ಕ್ಯಾಂಡ್ಲ ಕ್ಲೋಸ್ ಕೊಟ್ಟಿದೆ ಎಷ್ಟಕ್ಕೆ, 17,764. ಇದು ಕ್ಲೋಸ್ ಹೈ. ಸೊ ಈ ಹೈಗೆ ನಾವು ಏನು ಮಾಡ್ತೀವಿ, 5 ಪಾಯಿಂಟ್ ಆ್ಯಡ್ ಮಾಡ್ಕೊತೀವಿ. ಅಂದರೆ 17,769 ಇದು ನಮ್ಮ ಬೈ ಪ್ರೈಸ್. ಇದು ನಾವು ನಮ್ಮ ಬೈ ಪ್ರೈಸ್ ಇದು. ಓಕೆನಾ? ಇದು ನಾವು ಲಿಮಿಟಲ್ಲಿ ಬೈ ಮಾಡ್ಕೊತೀವಿ. ಯಾವಾಗ ಮಾರ್ಕೆಟ್ ಈ ಥರ ಕ್ಲೋಸ್ ಕೊಡುತ್ತೆ, ಕ್ಲೋಸ್ ಕೊಟ್ಟು ಹೈ ಮೇಲೆ ನಾವು 5 ಪಾಯಿಂಟ್ನ ಬಫರ್ ಇಟ್ಕೊತೀವಿ. ಕ್ಲಿಯರ್ ಆಯಿತಾ? 5 ಪಾಯಿಂಟ್ ಬಫರ್ ಇಟ್ಕೊಂಡು ಇದು ನಮಗೆ ಏನು, ಇದೇ ಎಂಟ್ರಿ. ಈ ಲೆವೆಲ್ ನಮ್ಗೆ ಎಂಟ್ರಿ. ಯಾವಾಗ ಮಾರ್ಕೆಟ್ ಈ ಲೆವೆಲ್ನ ತೊಗೊಳುತ್ತೆ, ಈ ಲೆವೆಲ್ನ ಬರುತ್ತೆ, ಅವಾಗ ನಮ್ದು ಎಂಟ್ರಿ ಆಗುತ್ತೆ. ಒಂದು ಕಂಡೀಷನ್ ನಂಬರ್ 1. ಸೆಕೆಂಡ್ ಏನಾಗುತ್ತೆ ಹೇಳ್ತೀನಿ ಕೇಳಿ. ಈ ಥರ ಒಂದು ಕ್ಲೋಸ್ ಕೊಡುತ್ತೆ ಅಂದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಫರ್ ತೊಗೊಳಕ್ಕೂ ಮುಂಚೆ ಇದ್ರ ಕೆಳಗಡೆ ಒಂದು ಈ ಥರ ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಡಬಾರ್ದು. ಗ್ಯಾಪ್ನ ಇರಲಿ ನೋಡಿ, ಇಲ್ಲಿ ಒಂದು ಬ್ರೇಕ್ ಕೊಟ್ಟ, ಬ್ರೇಕ್ ಕೊಟ್ಟಾದ್ಮೇಲೆ ಇಲ್ಲಿ ಬಫರ್ ತೊಗೊಳಕ್ಕೆ ಮುಂಚೆ ಏನಾಯಿತು, ಮಾರ್ಕೆಟ್ ಈ ಲೈನ್ ಕೆಡೆ ಒಂದು ಈ ಥರ ಕ್ಲೋಸ್ ಕೊಟ್ಟ. ಯಾವಾಗ ಈ ಥರ ಕ್ಲೋಸ್ ಕೊಡ್ತಾನೆ ನಮಗೆ ಅವಾಗ ಅರ್ಥ ಮಾಡ್ಕೊಂಬಿಡಿ, ಇದು ಫೇಕ್ ಬ್ರೇಕೌಟ್. ಸದ್ಯಕ್ಕೆ ಇಲ್ಲಿ ಬ್ರೇಕೌಟ್ ಆಗಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಎಂಟ್ರಿ ಮಾಡಲ್ಲ, ನಮ್ದು ಎಂಟ್ರಿ ಫೇಲ್ ಆಯಿತು. ಓಕೆನಾ? ಕ್ಲಿಯರ್ ಆಯಿತಾ? ನೋಡಿ ಈ ಪೋರ್ಷನಲ್ಲಿ ಏನಾಯಿತು, ಮಾರ್ಕೆಟ್ ನಮ್ಮ ಒಂದು ಲೆವೆಲ್ ಇತ್ತು, ಲೆವೆಲ್ನ ಕ್ಲೋಸ್ ಕೊಟ್ಟ. ಕ್ಲೋಸ್ ಕೊಟ್ಟ ನಂತರ ನೆಕ್ಸ್ಟ್ ಅವ್ನು ಬಫರ್ ತೊಗೋಬೇಕು. ಬಫರಲ್ಲಿ ನಮ್ದು ಎಂಟ್ರಿ, ಬಫರಲ್ಲಿ ಎಂಟ್ರಿ. ಬಟ್ ಅವ್ನು ಬಫರ್ ತೊಗೊಳೋಕ್ಕೂ ಮುಂಚೆ ಒಂದು ರೆಡ್ ಕ್ಯಾಂಡ್ಲು ಕ್ಲೋಸ್ ಕೊಟ್ಟ ಕೆಳಗಡೆ. ಅದರ ಅರ್ಥ ಏನು, ಇದು ಫೇಕ್ ಬ್ರೇಕೌಟ್. ಸೊ ನಮಗೆ ಇಲ್ಲಿ ಎಂಟ್ರಿ ಇಲ್ಲ, ಅಪ್ಸೈಡ್ ನೋಡಬೇಕಾದ್ರೆ. ಅದೇ ರೀತಿ ಮತ್ತೆ ಈ ಕ್ಯಾಂಡ್ ಇಲ್ಲಿ ಬನ್ನಿ, ಈ ಲೆವೆಲಲ್ಲಿ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದ್ದಾನೆ, ನಮ್ಮ ಈ ಲೆವೆಲ್ ಮೇಲೆ ಕ್ಲೋಸ್ ಕೊಟ್ಟಿದ್ದಾನೆ. ಕ್ಲೋಸ್ ಕೊಟ್ಟ ಅದರ ಹೈ ನೋಡಿ ಎಷ್ಟು, 17,767. 17,767 ಇದಕ್ಕೆ 5 ಆ್ಯಡ್ ಮಾಡಿ, 17,772 ನಮ್ಮ ಎಂಟ್ರಿ. ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಎಷ್ಟು ಹೈ ಮಾಡ್ದ,
68 ಮಾಡಿದ್ದಾನೆ, 72 ಮಾಡ್ಬೇಕಾಯ್ತು ಈ ಕ್ಯಾಂಡ್ಲು, ಈ ಕ್ಯಾಂಡ್ಲ್ ಹೈ 72 ಮಾಡ್ಬೇಕಾಯ್ತು, ಮಾಡಿಲ್ಲ. ಎರಡನೇ ಕ್ಯಾಂಡ್ಲೇ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ, ಮೂರು ಕರ್ ಬರೋದು, ನಾಲ್ಕು ಕರ್ ಬರೋದು. ಬಟ್ ಇಲ್ಲಿ ಕ್ಲೋ ಬಫರ್ ತಗೊಳಕ್ಕೆ ಮುಂಚೆ ಮತ್ತೆ ಒಂದು ರೆಡ್ ಕ್ಯಾಂಡ್ಲ್ ಫ್ಲೋಸ್ ಕೊಟ್ಟ, ನಂತರ ಇದೇನಾಯಿತು, ಇದು ಫೇಕ್ ಬ್ರೇಕೌಟ್ ಆಯಿತು. ಸೊ ಈ ಬಫರಿಂದ ನಮಗೇನಾಗುತ್ತೆ, ಫೇಕ್ ಬ್ರೇಕೌಟ್ನ ನಾವು ಐಡೆಂಟಿಫೈ ಮಾಡ್ಕೋಬೋದು. ಸೊ ನಂತರ ಈಗ ಮೂರನೇ ಕಂಡೀಷನ್ ಬರುತ್ತೆ ನೋಡಿ, ಈ ಕ್ಯಾಂಡ್ ನೋಡಿ, ಇದು ಕ್ಯಾಂಡ್ ಕ್ಲೋಸ್ ಕೊಟ್ಟ, ಕ್ಲೋಸ್ ಕೊಟ್ಟಾಗ ಹೈ ನೋಡಿ ಎಷ್ಟಿದೆ, ಅದು ಹೈ ಬಂದುಬಿಟ್ಟು 17768, 17768. ಇದಕ್ಕೆ 5 ಆ್ಯಡ್ ಮಾಡಿ, ಅಲ್ಲಿಗೆ 17773, ಇದು ನಮ್ಮ ಎಂಟ್ರಿ ಪಾಯಿಂಟ್. ಸೊ 17773 ಬಂದ ನೋಡಿ, ಈ ಕ್ಯಾಂಡ್ಲು ಬಂದ, ಇದು ನಮ್ಮ ಎಂಟ್ರಿ, ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಒಂದು ನಮ್ಮ ಲೆವೆಲ್ ಮೇಲೆ ಒಂದು ಬ್ರೇಕೌಟ್ ಕೊಟ್ಟ, ಬ್ರೇಕೌಟ್ ಕೊಟ್ಟಾದ್ಮೇಲೆ ಹೈ ಮೇಲೆ ಬಫರ್ ತೊಗೊಂಡ, ಸೊ ನಮ್ಗೆ ಎಂಟ್ರಿಲಿ ಸಿಕ್ತು. ಎಂಟ್ರಿ ಸಿಕ್ಕಾದ್ಮೇಲೆ ನಮಗೆ ಸ್ಟಾಪ್ ಲಾಸ್ ಏನು, ಯಾವಾಗ ಈ ಒಂದು ಕ್ಯಾಂಡ್ಲ್ ಕಡೆ ಒಂದು ರೆಡ್ ಕ್ಯಾಂಡ್ಲು ಕೊಡಬೇಕು, ಫಸ್ಟೇ ಸ್ಟಾಪ್ ಲಾಸ್ ಕೊಡಬಾರ್ದು, ಇದು ನಮ್ಮ ಸ್ಟಾಪ್ ಲಾಸ್ ಅಂತ ಗೊತ್ತು. ಯಾವಾಗ ಸೇಮ್ ಪ್ರೊಸೆಸ್, ಸ್ಟಾಪ್ ಲಾಸಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ ನೋಡಿ, ಈ ಲೆವೆಲ್ ನಮ್ಗೆ ಕ್ಲೋಸ್ ಕೊಟ್ಟಿದ್ದಾನೆ ಸ್ಟಾಪ್ ಲಾಸ್ ಇಟ್ಟಾದ, ಆದರೆ ನೆಕ್ಸ್ಟ್ ಬಫರ್ ತೊಗೊಂಡ ಇಲ್ಲ. ಯಾವತ್ತೂ ಅಷ್ಟೇ, ಬಫರ್ ತೊಗೋಬೇಕು ಅವನು, ಆ ಬಫರ್ ತೊಗೊಂಡಿದ್ದೆ ಮಾತ್ರ ನಮಗೆ ಸ್ಟಾಪ್ ಲಾಸ್ ಇಟ್ಟಾದಂಗೆ, ಅದರ್ವೈಸ್ ಇಟ್ಟಾಗಲ್ಲ ನೋಡಿ. ಮತ್ತೆ ನಮ್ಮ ಮಾರ್ಕೆಟ್ ಹೆಂಗೆ ಹೋದ ಮೇಲೆ ಕ್ಲಿಯರ್, ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಇದು ನಮ್ಮ ಕ್ಲಾಸ್ ತೊಗೊಂಡವ್ರಿಗೆ ಗೊತ್ತಿದೆ. ನಂತರ ನೋಡಿ, ಇಲ್ಲಿ ಇಲ್ಲಿ ಮಾರ್ಕೆಟ್ ಏನು ಮಾಡ್ದ, ಕ್ಲೋಸ್ ಕೊಟ್ಟ. ಕ್ಲೋಸ್ ಕೊಟ್ಟಾದ್ಮೇಲೆ ನೋಡಿ ಏನಾಯಿತು, ಇದ್ರ ಲೋ ಎಷ್ಟು ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡ್ಲು, ಇಲ್ಲಿ ಒಂದು ಸೆಕೆಂಡ್ ಸಾರಿ, ಇಲ್ಲಿ ಗ್ರೀನ್ ಕ್ಯಾಂಡ್ಲು ಕ್ಲೋಸ್ ಕೊಟ್ಟ ಅಂತ ಅನ್ಕೊಳ್ಳಿ. ಇದೊಂದು ಲೆವೆಲ್ ಇದೆ, ಇಲ್ಲೊಂದು ಗ್ರೀನ್ ಕ್ಯಾಂಡ್ಲಲ್ಲಿ ಕ್ಲೋಸ್ ಕೊಡ್ತಾನೆ. ಗ್ರೀನ್ ಕ್ಯಾಂಡ್ಲ್ ಕ್ಲೋಸ್ ಕೊಟ್ಟಮೇಲೆ ನಾವು ಏನು ಮಾಡ್ತೀವಿ, ಹೈ ಇರುತ್ತಲ್ಲ ಹೈ ಮೇಲೆ ಬಫರ್ ತೊಗೊಳ್ತೀವಿ, ಕರೆಕ್ಟ್. ಅದೇ ರೀತಿ ಇಲ್ಲಿ ಪೋರ್ಷನಲ್ಲಿ ಏನು ಕೊಟ್ಟಿದ್ದಾನೆ, ರೆಡ್ ಕ್ಯಾಂಡ್ಲು ಕೊಟ್ಟಿದ್ದಾನೆ, ನಮ್ಮ ಸ್ಟಾಪ್ ಲಾಸ್ ಕೆಡೆ ರೆಡ್ ಕ್ಯಾಂಡ್ ಕ್ಲೋಸ್ ಕೊಟ್ಟಿದ್ದಾನೆ. ಅವಾಗ ನಾವು ಬಫರ್ ಎಲ್ಲಿ ತೊಗೋಬೇಕು, ಲೋ ಕೆಡೆ ಬಫರ್ ತೊಗೋಬೇಕು. ಈ ಕ್ಯಾಂಡ್ಲ್ ಲೋ ಎಷ್ಟು, 17757, 17,000 ಒಂದು ಸೆಕೆಂಡ್, 17,700 ಒಂದು ಸೆಕೆಂಡ್, ಎಷ್ಟದು 757. ಸೊ ಇದಕ್ಕೆ 5 ಪಾಯಿಂಟ್ ಲೆಸ್ ಮಾಡಿ, ಅಲ್ಲಿಗೆ 17,752. ಯಾವಾಗ ಮಾರ್ಕೆಟ್ ನೋಡಿ, 17,752 ಎಲ್ಲಿ ಬರುತ್ತೆ ನೋಡಿ, ಈ ಕ್ಯಾಂಡ್, ಈ ಕ್ಯಾಂಡಲ್ಲಿ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು, ಈ ಕ್ಯಾಂಡಲ್ಲಿ ನಮ್ಮ ಸ್ಟಾಪ್ ಲಾಸ್, ಸ್ಟಾಪ್ ಲಾಸ್ ಕೊಡಿ. ಸೊ ಅಲ್ಲಿಗೆ ಸ್ಟಾಪ್ ಲಾಸ್ ಅದಲ್ಲಿ ಸಹಿತ ಕ್ಲೋಸ್ ಕೊಟ್ಟ ನಂತರ, ಈ ಥರ ಕ್ಲೋಸ್ ಕೊಟ್ಟಾದ್ಮೇಲೆ ಬಫರ್ ತಗೊಳಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಒಂದು ಗ್ರೀನ್ ಕ್ಯಾಂಡಲ್ ಇದ್ರ ಮೇಲೆ ಬರಬಾರ್ದು, ಬಂದರೆ ಏನಾಗುತ್ತೆ, ಫೇಕ್ ಬ್ರೇಕ್ಔಟ್ ಆಗುತ್ತೆ. ಸೊ ಈ ರೀತಿ ನಾವು ಬಫರ್ ತೊಗೊಳೋದು. ಕ್ಲಿಯರ್ ಆಯಿತಾ? ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ಕೊಟ್ಟೆ, ಸರಿ ನಿಫ್ಟಿಯಲ್ಲಿ ಹೇಳ್ಕೊಟ್ಟೆ, ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸೊ ಬ್ಯಾಂಕ್ ನಿಫ್ಟಿಗೆ ಹಾಕೋಣ, ಸೇಮ್ ಪ್ರೊಸೆಸ್, ಏನು ಬೇರೆ ಏನು ಚೇಂಜಸ್ ಇರಲ್ಲ, ನಾನು ಹೇಳ್ತೀನಿ ನಿಮಗೆ. ಸೊ ಸುಮ್ಮನೆ ಒಂದು ರ್ಯಾಂಡ್ ಒಂದು ಯಾವ್ದಾರ ಒಂದು ಎಕ್ಸಾಂಪಲ್ ತೊಗೊಳೋಣ, ಓಕೆ? ಯಾವ್ದಾರ ಒಂದು ಸುಮ್ಮನೆ ಒಂದು ಲೆವೆಲ್ ಹಾಕ್ಕೊಳ್ಳಿ ನೋಡಿ, ಸೈಕಲಾಜಿಕಲ್ ಲೆವೆಲ್ಸ್ ಇರ್ತಾವಲ್ಲ ಆ ಲೆವೆಲ್ ಹಾಕೋಣ ತೊಗೊಳಿ. ಎಷ್ಟು ಸೈಕಲಾಜಿಕಲ್ ಲೆವೆಲ್, 40 ರಿಯರ್ ಬೈ ಎಲ್ಲಿದೆ, 42,500 ಒಂದು ಸೈಕಾಲಜಿಕಲ್ ಲೆವೆಲ್, ಓಕೆನಾ? ಅದನ್ನೆಲ್ಲ ಹಾಕ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ಗೆ ನೋಡಿ. ಸೊ ಮಾರ್ಕೆಟ್ ಇಲ್ಲಿ 42,500 ಕ್ಲೋಸ್ ಕೊಟ್ಟ ಈ ಗ್ರೀನ್ ಕ್ಯಾಂಡ್, ಕರೆಕ್ಟಾ? ಸೊ ಕ್ಲೋಸ್ ಕೊಟ್ಟಾದ್ಮೇಲೆ ಹೈ ನೋಡಿ ಎಷ್ಟು, ಹೈ ಬಂದುಬಿಟ್ಟು 42,484, ಹೈ ಬಂದುಬಿಟ್ಟು 42,484. ಇದಕ್ಕೆ ನಾವು 10 ಪಾಯಿಂಟ್ ಆ್ಯಡ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, 42,494 ನಮ್ಮ ಎಂಟ್ರಿ ಪಾಯಿಂಟ್. ಸೊ ನೆಕ್ಸ್ಟ್ ಕ್ಯಾಂಡಲ್ ಬಂದ ನೋಡಿ, ಸೊ ನೆಕ್ಸ್ಟ್ ಕ್ಯಾಂಡಲಲ್ಲಿ ನೋಡಿ, ಇದು ಸಾರಿ 42,532, ಸಾರಿ ಈ ಕ್ಯಾಂಡಲ್ ಹೈ 42,532, ಇದಕ್ಕೆ 10 ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ, 42,542 ನಮ್ಮ ಎಂಟ್ರಿ ಪಾಯಿಂಟ್. ಸೊ ನೆಕ್ಸ್ಟ್ ಕ್ಯಾಂಡ್ 42 ಬಂದನಾ, ಇಲ್ಲ 36 ಬಂದಾನೆ. ಸೊ ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ರೆಡ್ ಕ್ಯಾಂಡ್ಲು ಬಂದ, ಬಟ್ ರೆಡ್ ಕ್ಯಾಂಡ್ಲು ಈ ಒಂದು ಲೈನ್ ಕಡೆ ಕ್ಲೋಸ್ ಕೊಟ್ಟಿಲ್ಲ, ಕ್ಲೋಸ್ ಕೊಟ್ಟರೆ ಮಾತ್ರ ಇದು ಫೇಕ್ ಆಗುತ್ತೆ, ಇದು ಕ್ಲೋಸ್ ಕೊಟ್ಟಿಲ್ಲ, ಮೇಲೆ ಇದ್ದಾನೆ. ಸೊ ಕ್ಲೋಸ್ ಕೊಟ್ಟು ಅದರ ಅರ್ಥ ಏನು, ಇನ್ನೂ ಆ್ಯಕ್ಟಿವ್ ಇದೆ. ಯಾವಾಗ ನಮಗೆ 42 ಆಗುತ್ತೆ ನೋಡಿ, ಈ ಕ್ಯಾಂಡ್ಲಲ್ಲಿ, ಈ ಕ್ಯಾಂಡ್ಲಲ್ಲಿ ನಮಗೆ 42,542 ಟ್ರೇಡ್ ಆದ. ಸೊ ನಮಗಿಲ್ಲಿ ಎಂಟ್ರಿ ಪಾಯಿಂಟ್ ಸಿಕ್ತು.
ಸೊ ಎಂಟ್ರಿ ಪಾಯಿಂಟ್ ಸಿಗುತ್ತೆ. ನಂತರ ಸ್ಟಾಪ್ ಲಾಸ್ ಹೆಂಗೆ, ಯಾವಾಗ ಈ ಲೆವೆಲ್ ಕೆಳಗಡೆ, ಈ ಲೆವೆಲ್ ಕೆಳಗಡೆ ಒಂದು ರೆಡ್ ಕ್ಯಾಂಡಲ್ ಬರಬೇಕು, ಅದ್ರ ಲೋ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಸೊ ಈ ರೀತಿಯಾಗಿ ಕ್ಲಿಯರ್ ಆಯ್ತಾ? ಬಫರ್ ಪ್ರೈಸ್ ಅಂದರೆ ಯಾವತ್ತೂ ಸಹಿತ ನಾವು ತಕ್ಷಣ ಬೈ ಮಾಡಲ್ಲ, ನಾವು ಬೈ ಮಾಡಬೇಕು ಅಂದರೆ ಅದು ಒಂದು ಲೆವೆಲಿಂದ ಬ್ರೇಕ್ ಔಟ್ ಆಗಬೇಕು. ಈಗ ಡೌನ್ ಸೈಡ್ ಒಂದು ತೋರಿಸ್ತೀನಿ ಹೇಳಿ ಇಲ್ಲಿಲ್ವ, ಡೌನ್ ಸೈಡ್ ಎಲ್ಲರ ಆಗಿದೆಯಾ ಒಂದು ಸೈಕಲಾಜಿಕಲ್ ಮಾರ್ಕಲ್ಲಿ ನೋಡ್ತೀನಿ, ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ 40,000 ಸುಮ್ಮನೆ ಹಾಕೊಳ್ತೀನಿ ಆಯಿತಾ, ಸೊ ನಿಮ್ಗೆ ಗೊತ್ತಾಗಲಿ ಅಂತ ಆಯಿತಾ. ಸೊ ಭಾಳ ಇಂಪಾರ್ಟೆಂಟ್ ಸರ್ ಇದು ಬಫರ್ ಪ್ರೈಸ್ ಅನ್ನೋದು. ಇದ್ರ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ವಿ ನಾವು, ಅಷ್ಟು ಸುಲಭವಾಗಿ ನಿಮಗೆ ಇದು ಸಿಗಲ್ಲ ಇದೆಲ್ಲೂ. ಆ್ಯಂಡ್ ಈ ಕಾನ್ಸೆಪ್ಟ್ ಯಾರಿಗೂ ಗೊತ್ತೂ ಇರಲ್ಲ ಸಾಮಾನ್ಯವಾಗಿ ನೋಡಿ. ಇದು 40,000 ಒಂದು ಸೈಕಾಲಜಿಕಲ್ ಮಾರ್ಕ್ ಓಕೆ. ಸೊ ಮಾರ್ಕೆಟ್ ಏನು ಮಾಡ್ದ, ಇಲ್ಲೊಂದು ಕ್ಲೋಸ್ ಕೊಟ್ಟ ರೇಟ್ ಕ್ಯಾಂಡ್ ಕಾಣ್ತಾ ಇದೆ ಎಲ್ಲರಿಗೂ. ಸೊ ಈ ಕ್ಲೋಸ್ ಕೊಟ್ಟಾದ್ಮೇಲೆ ನೋಡಿ, ಇದ್ರ ಲೋ ಎಷ್ಟು, 39,982. ಇದ್ರ ಲೋ 39,982, ಇದಕ್ಕೆ -10 ಮಾಡಿ, ಯಾಕೆಂದರೆ ಲೋ ಅಲ್ಲ, 39,972. ನೆಕ್ಸ್ಟ್ ಕ್ಯಾಂಡಲ್ ನೋಡಿ, 72 ಮಾಡಿಲ್ಲ ಅವನು ಓಕೆನಾ, ಲೋ ಮಾಡಿಲ್ಲ, 81 ಮಾಡ್ಯಾನ, 72 ಮಾಡಿಲ್ಲ. ಯಾವಾಗ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟ, ಈ ಲೈನ್ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟ ತಕ್ಷಣನೇ ಇದು ಫೇಕ್ ಬ್ರೇಕ್ಔಟ್ ಆಯಿತು, ಇದು ಫೇಕ್ ಬ್ರೇಕ್ಔಟ್. ಸೊ ನಂತರ ನೋಡಿ ಮಾರ್ಕೆಟ್ ಏನಾಯಿತು, ಈ ಒಂದು ಕ್ಯಾಂಡಲಲ್ಲಿ ಮತ್ತೆ ಅವನು ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟ, ಕರೆಕ್ಟಾ? ಸೊ ಬ್ರೇಕ್ಔಟ್ ನೋಡಿ ಎಷ್ಟಿದು, 977, 39,977, ಇದಕ್ಕೆ 10 ಲೆಸ್ ಮಾಡಿ, ಸೊ 39,967. ಯಾವಾಗ ಮಾರ್ಕೆಟ್ ನೋಡಿ ಈ ಕ್ಯಾಂಡಲಲ್ಲಿ, ಈ ಕ್ಯಾಂಡ್ಲು 35, ಇದು ಡೇಟ್ ಎಷ್ಟು ಅಂತ ನಾನು ಹೇಳ್ತೀನಿ ನೋಡ್ಕೊಳ್ಳಿ, ಸೊ ದಟ್ ನೀವು ಚೆಕ್ ಮಾಡ್ಕೋಬೋದು. 23 ಮಾರ್ಚ್ 2023 ಓಕೆನಾ. ಸೊ ಅವತ್ತಿನ ಸಹ ಟೈಮ್ ಬಂದು 14:15 ಅಂದರೆ 2:30. ಸೊ ಇಲ್ಲಿ ಬ್ರೇಕ್ಔಟ್ ಕೊಡ್ತಾ ನಾವು ಡೌನ್ ಸೈಡ್ ಎಂಟ್ರಿ ಮಾಡ್ಕೊತೀವಿ. ನಮ್ಮ ಸ್ಟಾಪ್ ಲಾಸ್ ಯಾವಾಗ ಇದ್ರ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಡಬೇಕು, ಅದ್ರ ಮೇಲೆ ಬಫರ್ ತಗೋಬೇಕು. ಸೊ ಅವಾಗ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಅಲ್ಲಿವರೆಗೂ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ. ಸೊ ಸೇಮ್ ಕಾನ್ಸೆಪ್ಟ್ ನೋಡಿ, ಇಷ್ಟೇ, ಈ ಥರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಕ್ಲಿಯರ್ ಆಯಿತಾ? ಸೊ ಈಗ ಬರೋಣ, ಈಗ ಆಪ್ಷನ್ಸಲ್ಲಿ ಎಷ್ಟು ತಗೋಬೇಕು ಬಫರ್. ಆಪ್ಷನ್ಸಲ್ಲಿ ನೀವು ಆಪ್ಷನ್ಸಲ್ಲಿ ಎಷ್ಟು ಬಫರ್ ತಗೋಬೇಕು ಅಂದರೆ, ಇನ್ ಕೇಸ್ ಆಫ್ ನೀವು 100 ರೂಪಾಯಿ ಪ್ರೀಮಿಯಂ ಬೈ ಮಾಡ್ತಾ ಇದ್ದೀರಾ, ನಿಫ್ಟಿಯಲ್ಲಿ ನಾನು ಹೇಳಿದ್ದೀನಿ 100 ರೂಪಾಯಿ ಬೈ ಮಾಡಬೇಕು ಅಂತ, 100 ರೂಪಾಯಿ ಬೈ ಮಾಡಬೇಕು ಅಂದರೆ ನಿಮಗೆ ಬಫರ್ 1 ರೂಪಾಯಿ ಇರುತ್ತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಬೈ ಮಾಡಬೇಕು, ನಾನು ಬ್ಯಾಂಕ್ ನಿಫ್ಟಿ ಏನು ಹೇಳಿದ್ದೀನಿ, 300-400 ರೂಪಾಯಿ ರೇಂಜಲ್ಲಿ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಸೊ 300 ರೂಪಾಯಿ ಅಂದರೆ ನೀವು ಇಲ್ಲಿ 3 ರೂಪಾಯಿ ಬಫರ್ ತೊಗೋಬೇಕು. ಇನ್ ಕೇಸ್ ಆಫ್ ಸರ್ 100 ರೂಪಾಯಿಂದ ಕೆಳಗಡೆ ನಾನು ಏನು ಮಾಡಲಿ, ಸೊ ಏನಿಲ್ಲ, 50 ರೂಪಾಯಿ ತೊಗೊಂಡ್ರೂ 1 ರೂಪಾಯಿ ತೊಗೊಳ್ಳಿ ಬಫರ್, ಆಯಿತಾ? ಸೊ ಗೊತ್ತಾಯ್ತಲ್ಲ ಬಫರ್ ಎಷ್ಟು ತೊಗೋಬೇಕು, 100 ರೂಪಾಯಿ ಇತ್ತು ಅಂದರೆ 1 ರೂಪಾಯಿ, 200 ರೂಪಾಯಿ ಇತ್ತು ಅಂದರೆ 2 ರೂಪಾಯಿ, 300 ರೂಪಾಯಿ ಇತ್ತು ಅಂದರೆ 3 ರೂಪಾಯಿ. ಸರ್ 250 ರೂಪಾಯಿದ ಎಷ್ಟು ಸರ್, 2.5 ತೊಗೊಂಡದ, ಇಲ್ಲ 2 ರೂಪಾಯಿನೇ ತೊಗೊಳ್ಳಿ, ಆಯಿತಾ? ಸೊ 400 ರೂಪಾಯಿ ಇದ್ರೆ 4 ರೂಪಾಯಿ, ಈ ಥರ ನೀವು ಬಫರ್ನ ತೊಗೋಬೇಕಾಗತ್ತೆ, ಯಾವುದೋ ಆಪ್ಷನ್ ಬೈ ಮಾಡಬೇಕಾಗತ್ತೆ. ಸೊ ಕ್ಲಿಯರ್ ಗೊತ್ತಾಯ್ತಲ್ಲ? ಯಾವತ್ತೂ ಅಷ್ಟೇ ನಾವೊಂದು ಲೈನ್ ಡ್ರಾ ಮಾಡ್ಕೊತೀವಿ ಈ ಥರ. ಯಾಕೆ ನಿಮಗೆ ಇದನ್ನು ಒತ್ತೊತ್ತು ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ನೀವು ಟ್ರೇಡಿಂಗ್ ಮಾಡಬೇಕಾದ್ರೆ ಇದೇ ಥರ ಮಾಡಬೇಕಾಗತ್ತೆ. ನಾನು ಏನು ಕ್ಲಾಸ್ ಕೊಡ್ತೀನಲ್ಲ ಆ ಕ್ಲಾಸಲ್ಲಿ ನೀವು ಈ ಥರ ಲೈನ್ ಹಾಕ್ಕೊತೀರಿ, ಇಲ್ಲಿ ಈ ಲೈನ್ ಹಾಕ್ಕೊಂಡಾದ್ಮೇಲೆ ಮಾರ್ಕೆಟ್ ಒಂದು ಅಪ್ ಸೈಡಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕೊಡಬೇಕು, ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಡಬೇಕು, ಕ್ಲೋಸ್ ಕೊಟ್ಟಾದ್ಮೇಲೆ ಹೈ ಮೇಲೆ ಬಫರ್ ತೊಗೋಬೇಕು, ಅವಾಗ ನಮ್ಮ ಎಂಟ್ರಿ ಪಾಯಿಂಟ್ ಅಪ್ ಸೈಡ್ ಹೋಗೋದಾದ್ರೆ. ಅದೇ ರೀತಿ ಡೌನ್ ಸೈಡ್ ಹೋಗೋದಾದರೆ ಈ ಯಾವುದೋ ಒಂದು ಲೈನ್ ಇರುತ್ತೆ, ಅದ್ರ ಕೆಳಗಡೆ ಒಂದು ರೆಡ್ ಕ್ಯಾಂಡ್ಲು ಕೊಡಬೇಕು, ರೆಡ್ ಕ್ಯಾಂಡ್ಲು ಲೋ ಇರುತ್ತೆ, ಲೋ ಕೆಳಗಡೆ ಒಂದು ಬಫರ್ ತೊಗೋಬೇಕು, ಬಫರ್ ತೊಗೊಂಡು ನಮ್ಮ ಎಂಟ್ರಿ ಇರುತ್ತೆ, ಅಲ್ಲಿವರೆಗೂ ನಾವು ಎಂಟ್ರಿ ಮಾಡೋಕ್ಕಾಗಲ್ಲ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ. ಇನ್ ಕೇಸ್ ಅರ್ಥ ಆಗಲಿ ಅಂದರೆ 2-3 ಸಲ ವೀಡಿಯೋ ನೋಡಿ, ಅದಾದ ನಂತರ ಏನು ಮಾಡ್ತೀರಾ ನೀವು, ನನಗೆ ಡೌಟ್ಸ್ ಇದೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ಸೊ ದಟ್ ನಿಮಗೆಲ್ಲ ಗೊತ್ತಾಗ್ತಾವದು. ಓಕೆ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.